ಆರೇ ಸರ್ ನಂಬರ್ ಜಂಪಣ್ಣ ಅಂತ ರೀ ನಮ್ಮಪ್ಪನ ಹೆಸರು ಅವ್ರ ಹೆಸರು ನಮ್ಮ ಹೆಸರು ಹನುಮಂತ ಅಂತ ಹೇಳಿ ಜಂಬಯ್ಯ ತಂದಿ ಮಗನ ಹೆಸರು ಹನುಮಯ್ಯ ಹನುಮಯ್ಯ ರೀ ನೋಡ್ರಿ ಏಳು ಕಂಟ ಏಳು ಪಾಕ್ತಿ ಬೀಜ ಬಿಟ್ಟಿದ್ವಿ ಮಾಡಿದ್ವಿ ರೀ ನಮ್ಮ ನೋಡ್ರಿ ಈಗ ಎಲ್ಲ ಲಾಸ್ ಆಗಿದ್ರು ಒಂದು 21 ಕ್ವಿಂಟಲ್ ಆಗಿದೆ 21 ಕ್ವಿಂಟಲ್ದಾಗ ಅವಾಗ 10 ಕ್ವಿಂಟಲ್ ಮಾರ್ಕೊಂಬಂದಿರಿ 46 ರೂಪಾಯಿ ಖರ್ಚಾಗಿತ್ತು 46 ರೂಪಾಯಿದಲ್ಲಿ ಈಗ 46 ರೂಪಾಯಿ ಉಳಿದದು ಹತ್ತಿ ರೀ ಹತ್ತಿ ಹಾಕಿದ್ದು ಎಲ್ಲ ಲಾಸ್ ಬಂದದ್ದು ಈಗೆಲ್ಲ ಒಣಗೋಗಿದೆ ಗಿಡ ಯಾಕ್ರೀ ರೋಗ ಬಂದ್ಬಿಡ್ತು ತಾಂಬೂರ ರೋಗ ಅದು ತಾಂಬೂರ ರೋಗ ಅಂತೇಳಿ ತಪ್ಪಲೆಲ್ಲ ಬಿಸಾಕ್ಬಿಡಿದ್ರು ಗಿಡ ಏನೋ ಸತ್ತಿಲ್ಲ ಈಗ ಒಂದು ಸೂರತ್ತೆ ಎಲಿಲ್ಲ ಅದಕ್ಕೆ ಔಷಧಿನೇ ಸಿಗೋದು ಗೌರ್ಮೆಂಟ್ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ ಆದ್ರೆ ಬರ್ತಾವ್ರಿ ಮೆಸೇಜ್ಗಳು ಎಲ್ಲ ಕೊಡ್ತಾರೆ ಎಲ್ಲ ಔಷಧಿ ಹೊಡೆದ್ರು ಕೊಡಿದ್ವಿ ಏನು ಸಂಬಂಧ ಆಗವಂತು ಗಿಡನೇ ಸಿಗವಂತು ಏನ್ರಿ ಈಗ ನಿನ್ನೆ ದೇದ್ರ ಕೊಡಿದ್ರು ಮೊನ್ನೆ ಹತ್ತಿ ಮಾರ್ಕೊಂಬರಾಗ ಈ ಮೂರು ಅಂಗಡಿ ತಿರುಗಿದ್ರು ಎಲ್ಲ ಹೊಲ ಒಣಗೋಗ್ಯವು ನಮ್ಮವು ಔಷಧಿ ಕೊಡ್ಬೇಕಂದ್ವಿ ಎಷ್ಟು ಮಾಡಿದ್ರು ಅವರು ಎಷ್ಟು 1200 ರೂಪಾಯಿ ಮಾಡಿದ್ರು 1200 ರೂಪಾಯಿದಾಗ ಬಂದು ಹೊಡೆದ್ವಿ ಒಂದು ಸೂರು ಏನು ಸಿಗಲಿಲ್ಲ ತಪ್ಪಲ ಕುಂಟೆ ಹೊಡೆದ್ವಿ ಗೊಬ್ಬರ ಉಗಂದ್ರು ಗೊಬ್ಬರ ಉಗಿದ್ವಿ ಎಲ್ಲ ಮಾಡಿದ್ವಿ ಈಗ ಇಪ್ಪತ್ತು 17 ಕಲಿಸಿ ಬಿತ್ತಂದ್ರೆ ಬಿತ್ತಿದ್ವಿ ಎಲ್ಲ ಮಾಡಿದ್ವಿ ಏನು ವ್ಯವಸ್ಥೆನೇ ಆಗಲ್ಲ ಸಿಗಲಿಲ್ಲ ಅದಕ್ಕೆ ಯಾವ ಟೂ ಬಿಟ್ಟಿಲ್ಲ ಯಾವ್ದು ಮಾಡಿಲ್ಲರಿ ಅವ್ರು ಔಷಧಿ ಕೊಟ್ಟಿದ್ದಷ್ಟೇ ಮಾಡಿದ್ರು ಔಷಧಿ ಮಾತ್ರ ಹೊಡೆದ್ವಿ ಲೋಕ ಏನು ಒರಿಜಿನಲ್ ಕಂಪನಿ ನಮ್ಗೆ ಗೊತ್ತಿಲ್ಲ ಲೋಕಲ್ ಕಂಪನಿ ನಮ್ಗೆ ಗೊತ್ತಿಲ್ಲ ನಮ್ದೇನು ಗೊತ್ತಿರ್ರಿ ದಡ್ಡನ ಮಕ್ಕಳು ನಮಗೇನು ತಿಳಿಯಲ್ರಿ ಅವ್ರು ಕೊಟ್ಟಿದ್ದೊಂದೇ ನಮ್ಗೆ ತಪ್ಪಲೆಲ್ಲ ಒಣಗೋಗ್ಯದ್ರೆ ಗಿಡ ಒಣಗೋಗ್ಯದ ಅಂತ ಹೇಳಿದ್ವಿ ಏನ್ರಿ ಒಣಗೋಗ್ಯದ ನಮ್ಗೆ ಸಿಗಂಥದ್ದು ಕೊಡ್ರಿ ಅಂತ ನಾವಿದ್ವಿ ಅವ್ರು ಕೊಟ್ಟರು 1200 ರೂಪಾಯಿ ಕೊಟ್ಟರು ಏನ್ರಿ 2.5 ಎಕರೆ ಆದ್ರು ಔಷಧಿ ಕೊಟ್ಟರು 1200 ರೂಪಾಯಿ ಹೋಯ್ತು ಕೊಟ್ಟಿವಿ ಎಲ್ಲ ಮಾಡಿದ್ವಿ ಗೊಬ್ಬರ ತಗೊಂಬಂದ್ವಿ ಗೊಬ್ಬರ ಬಿತ್ತಂದ್ರು ಗೊಬ್ಬರ ಬಿತ್ತಿ ಎಲ್ಲ ಮಾಡಿದ್ವಿ ಏನು ನಮ್ಮ ಸಿಗೋಲ್ರಿ ಗಿಡ ಇನ್ನೂವರೆಗೆ ಅದೇ ಹಂಗೆ ಉಣಿಕೆ ನಿಂತ್ಕೊಂಡ್ವಿ ನಮ್ಗೆ ಎಲ್ಲ ಮೆಸೇಜ್ ಕೊಟ್ಟು ಇಲ್ಲ ಮೇಡಮ್ ಗೊಬ್ಬರ ಎಣ್ಣೆ ಗದ್ದಿಗೆ ಮಾತ್ರ ಕೊಟ್ರು ಗದ್ದೆ ತರೋದು ಅಷ್ಟು ಫಾರ್ಮರ್ ಸರ್ ಅದೇ ಅದೇ ಅವರೇ ಅವರೇ ಹೇಳಿಗೆ ಅದು ಹಿಡಿದ ಮೇಲೆ ಕರ್ಕೊಂಡು ಹೋಗಿ ಆಡ್ತಾನೆ ಇಲ್ಲಿ ಉಳ್ದಕ್ಕ ಇಲ್ಲಿ ಉಳ್ದಕ್ಕೆ ಬರ್ತಾನೆ ಎಲ್ಲ ಎಲ್ಲೇನೋ ಅಲ್ಲ ಪೂಜಾರಿ ಎಲ್ಲಿ ಅಲ್ಲ ಪೂಜಾರಿ ನೀನು ಎಲ್ಲಿದ್ದೆ ಇಲ್ಲಿ ಬಾ ಇಲ್ಲಿ ಪಲಂ ಕಟ್ಟೆ ಬಾ ಅಲ್ಲ ರೈತರು ಇದ್ರೂ ಕರ್ಕೊಂಡು ಬಾ ನಮ್ಮ ಹೆಸರು ಬಸವಂತರಾಯ್ ಅಂತೇಳಿ ನಮ್ಮೂರು ಬಿ ಆರ್ ಗುಂಟೆ ಸಂತ ಊರು ನಾವು ಕೆಲಸ ಮಾಡ್ತಿರೋದು ಮೇಡಮ್ ಎಲ್ಲ ಇದರಲ್ಲಿ ಸಮಾಜದಲ್ಲಿ ರೈತ ಸಹಾಯಕನಾಗಿ ಕೆಲಸ ಮಾಡ್ತಿದ್ದೀನಿ ಮೇಡಮ್ ನಮ್ಮೂರಲ್ಲಿ ಮಾಸ್ಟರ್ ಫಾರ್ಮರ್ ಆಗಿ ಈ ನಮ್ಮ ನಮ್ಮೂರಲ್ಲಿ 5 ಗುಂಪು ಇದೆ ಮೇಡಮ್ 5 ಗುಂಪಲ್ಲಿ 25 ಜನ ಇದ್ದಾರೆ ಆ 25 ಜನಕ್ಕೆ ನಾನು ರೈತ ಸಹಾಯಕನಾಗಿ ಕೆಲಸ ಮಾಡೋಕ್ಕೆ ಇವಾಗ 2 ವರ್ಷ ಆಯ್ತು ಮೇಡಮ್ ಅದರಲ್ಲಿ ಇವಾಗ ಲೋನ್ ಕೊಟ್ಟಿರೋದು 840 ರೂಪಾಯಿ ಮೇಡಮ್ ಲೋನ್ ಕೊಟ್ಟಿರೋದು ಇದು ನಾನು ಎನ್ ಪಿ ಎಮ್ ಮಾಡೋಕ್ಕೆ ಇದು ನೀರಾವರಿ ಬಂದಲ್ಲಿದ್ದ ನಾನು ಎನ್ ಪಿ ಎಮ್ ಮಾಡಿದ್ದೀನಿ ಮೇಡಮ್ ನಾವು ಅದಕ್ಕಿಂತ ಮುಂಚೆ ಅಂತ ಒಣ ಬೇಸಾಯ ಬೆಳಿತಿದ್ವಿ ಇದು ನಾನು ಎನ್ ಪಿ ಎಮ್ಮಲ್ಲಿ ಬರ್ತಕ್ಕಂಥ ನಷ್ಟಗಳು ಮೇಡಮ್ ಗೊಬ್ಬರ ಉಂಟು ಮೇಡಮ್ ನೀರಿನ ಖರ್ಚು ಜಾಸ್ತಿ ಇತ್ತು ಅವಶ್ಯ ಇದೆ ಇವೆಲ್ಲನೂ ಬಿಟ್ಟು ನಾವು ಇವಾಗ ಇದರಲ್ಲಿ ನಷ್ಟ ಆಗೋದು ಸಲುವಾಗಿ ಅಂತ ನಾವು ಈಗ ಇದರಲ್ಲಿ ನಾನು ಎನ್ ಪಿ ಎಮ್ಮಲ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾವು ಎನ್ ಪಿ ಎಂ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಮೇಡಮ್ ಯಾಕೆ ಒಳ್ಳೆ ಕಾರ್ಯಕ್ರಮ ಅಂತ ನಿಮ್ಗೆ ಅನಿಸುತ್ತೆ ಇದು ಮೇಡಮ್ ನಮಗೆ ಅನಿಸುತ್ತದೆ ಇದು ಗೊಬ್ಬರ ಇದು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ಜಾಸ್ತಿ ಗೊಬ್ಬರ ಬಳಸೋದಿಲ್ಲ ಮತ್ತು ರಾಸಾಯನಿಕ ಔಷಧಿ ಬಳಸುವಂತಿಲ್ಲ ಇವಿಂದ ಬಳಸೋದ್ರಲ್ಲಿಂದ ನಮಗೆ ಜಾಸ್ತಿ ರೋಗಗಳು ಬರ್ತಿದೆ ಮೇಡಮ್ ಮತ್ತು ಅದರಲ್ಲಿ ಭೂಮಿನ ಇದು ನಾವು ಹಾಳಾಗುತ್ತೆ ಮೇಡಮ್ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಔಷಧಿ ಬಳಸೋದ್ರಲ್ಲಿಂದ ಹಾಗಾಗಿ ನಾವು ಅದೆಲ್ಲ ಬಿಟ್ಟು
ಮತ್ತು ಭೂಮಿ ಚಮತ ಇದೆಲ್ಲ ಹಾಕೋದ್ರಲ್ಲಿಂತ ನಮ್ಮ ಭೂಮಿ ಬರಡಾಗಿಬಿಡುತ್ತೆ ಮೇಡಮ್. ಮತ್ತು ನಾವು ಬೆಳೆದಿರ್ತಕ್ಕಂಥ ಈ ಭೂಮಿಯಲ್ಲಿ ಮತ್ತು ನಾಳೆ ಇನ್ನು ಮುಂದೆ ಮಕ್ಕಳೇನು ಇರ್ತಾರಲ್ಲ ಮೇಡಮ್, ಆ ಮಕ್ಕಳಿಗೆ ಮತ್ತೆ ನಾವು ಬರಡು ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗುತ್ತೆ ಮೇಡಮ್. ಹಾಗಾಗಿ ಏನು ಮಾಡ್ಬೇಕಾಗ್ತದೆ ಮೇಡಮ್? ಅದಕ್ಕಂತೇಳಿ ನಾನು ಎನ್ ಪಿ ಎಮ್ ಅಲ್ಲಿ ನಾವು ಸೇರ್ಕೊಂಡಿದ್ದೀವಿ ಮೇಡಮ್. ನಿಮ್ಮ ತಂದೆ ಅವ್ರ ಕಾಲದಲ್ಲಿ ಅವ್ರ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ರು ಮೇಡಮ್, ಉಪಯೋಗಿಸ್ತಿದ್ರು ಮೇಡಮ್. ಅಲ್ಲ ಮೇಡಮ್, ಅವು ಇವಾಗ ನೀರಾವರಿ ಬಂದು ಇವಾಗ 4-5 ವರ್ಷ ಆಯ್ತು ಮೇಡಮ್, 8-10 ವರ್ಷ ಆಗಿ ಬಂತು ಮೇಡಮ್. ಆದರೆ ಇನ್ನು ಮುಂದೆ ಅದೇ ರಾಸಾಯನಿಕ ಔಷಧಿ ಬೆಳೆಸ್ಕೊಂಡು ಹೋದರೆ ಮತ್ತೆ ಅದು ಎಫೆಕ್ಟ್ ಆಗುತ್ತೆ ಮೇಡಮ್. ಇನ್ನು ಏನಿದ್ರೆ 4-5 ವರ್ಷ ಚೆನ್ನಾಗಿ ಬೆಳಿಬೋದು ಮೇಡಮ್. ಈ ವರ್ಷ 5 ಚೀಲ ಹಾಕಿದ್ರೆ ಮುಂದೆ 10 ಚೀಲ ಹಾಕ್ಬೇಕು ಮೇಡಮ್ ಅದಕ್ಕೆ ರಾಸಾಯನಿಕ, ಅಂದ್ರೆ ಮಾತ್ರ ಅದು ಬೆಳೆ ಚೆನ್ನಾಗಿ ಬರುತ್ತೆ. ಆ ಥರ ಮುಂಚೆನೇ ಮಾಡಿದ್ದೀವಿ ಮೇಡಮ್, ಮುಂಚೆನೇ ಮಾಡ್ತಿದ್ದೀವಿ. ಆದರೆ ಎನ್ ಪಿ ಎಮ್ ಕಾರ್ಯಕ್ರಮದಕ್ಕೆ ಬಂದಲ್ಲಿದ್ದು ಆ ಥರ ಏನು ಇಲ್ಲ ಮೇಡಮ್. ರಾಸಾಯನಿಕ ಔಷಧಿ ಬಳಸಂತಿಲ್ಲ, ರಾಸಾಯನಿಕ ಗೊಬ್ಬರಗಳು ಬಳಸಂತಿಲ್ಲ, ಅಂಥದ್ದು ಯಾವುದೂ ಬಳಸಂತಿಲ್ಲ ಮೇಡಮ್. ಅದರಲ್ಲಿ ಇವಾಗ ಎನ್ ಪಿ ಎಮ್ ಕಾರ್ಯಕ್ರಮದಕ್ಕೆ ಅದಕ್ಕೆ ಬಂದಿರೋದು ಮೇಡಮ್. ಆ ಎನ್ ಪಿ ಎಮ್ ಕಾರ್ಯಕ್ರಮದಲ್ಲಿ ಇವಾಗ ನಮ್ಗೆ ಲಾಭಗಳು ಭಾಳಷ್ಟು ಇದೆ ಮೇಡಮ್. ಅದರಲ್ಲಿ ರಾಸಾಯನಿಕ ಔಷಧಿ ಇವಾಗ ಗೊಬ್ಬರ ಬಳಸುವಂತಿಲ್ಲ ಮೇಡಮ್, ಮತ್ತು ರಾಸಾಯನಿಕ ಔಷಧಿ ಬಳಸುವಂತಿಲ್ಲ ಮೇಡಮ್.